ವೆಲ್ಕಮ್ ಟು ಉಮಾ ಬ್ಲಾಗ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಲೇಷ್ಯಾಕ್ಕೆ ಕೆಲಸಕ್ಕೆ ಬಂದು ಯಾವ ತರ ಮೋಸ ಹೋಗಿ ಮತ್ತೆ ನಮ್ಮ ತಾಯ್ನಾಡಿಗೆ ಯಾವ ತರ ಮರಳ್ತಾರೆ ಅನ್ನೋ ಒಂದು ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಒಂದು ಕಳೆದ ವಿಡಿಯೋದಲ್ಲೇನೆ ನಾನು ನಿಮ್ಗೆ ಹೇಳಿದ್ದೆ, ಅಂದ್ರೆ ಮಲೇಷ್ಯಾ ಟು ರಾಯಚೂರ್ ಜರ್ನಿಯಲ್ಲಿನೇ ನಿಮ್ಗೆ ತೋರಿಸಿದ್ದೆ, ವೈಟ್ ಪಾಸ್ಪೋರ್ಟ್ ನ ತೋರಿಸಿದ್ರ ಒಂದು ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದನ್ನ ಹೇಳ್ತಾ ಇದ್ದೀನಿ. ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಇರುತ್ತೆ, ಹೋಗಿ ನೋಡ್ಬೋದು. ನಾನು ಇವತ್ತು ಹೇಳ್ತಾ ಇರೋದು ಸ್ಟೋರಿ ಒಬ್ಬರದು, ಬಟ್ ಇದು ನಾನು ಹೇಳೋದ್ರಿಂದ ಒಂದು 4 ಜನಕ್ಕಾದ್ರೂ ಉಪಯೋಗ ಆಗೇ ಆಗತ್ತೆ. ಹಾಗೆ ನಿಮಗೂ ಇದೇ ತರ ಏನಾದ್ರೂ ಮೋಸ ಹೋಗಿ ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಕೆಳಗಡೆ ಕಾಣಿಸ್ತಾ ಇರೋ ನನ್ನ ಒಂದು ಇಮೇಲ್ ಐಡಿಗೆ ನಿಮ್ಮ ಒಂದು ಸ್ಟೋರಿನ ನೀವು ಕಳಿಸ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನನ್ನ ಒಂದು ಇಮೇಲ್ ಐಡಿ ಇರುತ್ತೆ. ಸೊ ಇದನ್ನ ಹೇಳಿದ್ರೆ ಬೇರೆಯವ್ರು ಕೂಡ ಉಪಯೋಗ ಆಗುತ್ತೆ, ಎಲ್ರು ಜಾಗೃತೆ ಆಗಿ ಇರ್ಬೋದು. ಇವತ್ತು ನಾನು ಹೇಳುವಂತ ಈ ಒಂದು ಮಾಹಿತಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂದ್ರೆ, ಯಾರಾದ್ರೂ ಫಾರಿನ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಪಡೋರಿಗೆ ಕೂಡ ಯೂಸ್ ಆಗುತ್ತೆ, ಆಗ್ಲೇ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋರಿಗೆ ಕೂಡ ಈ ಒಂದು ಇನ್ಫಾರ್ಮೇಶನ್ ತುಂಬಾನೇ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾನ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ನಮ್ಮ ಸ್ಟೋರಿನ ನೋಡ್ತಾ ಹೋಗೋಣ. ಏನಂತಂದ್ರೆ ನಾನು ಒಂದು ಸ್ಟೋರಿನ 3 ಭಾಗವಾಗಿ ವಿಂಗಡಿಸಿದ್ದೀನಿ. ಏನು ಫಸ್ಟ್ ಏನಂತಂದ್ರೆ ಅವರು ಯಾವ ತರ ಮೋಸ ಹೋದ್ರು ಅನ್ನೋದನ್ನ ಹೇಳ್ತೀನಿ, ಆಮೇಲೆ ಅವ್ರು ಮಾಡಿರೋ ತಪ್ಪೇ ಅನ್ನೋದನ್ನ ಹೇಳ್ತೀನಿ, ನೆಕ್ಸ್ಟ್ ಈ ಮೋಸದ ಜಾಲದಿಂದ ಅವರು ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾ ತಿಳಿಸ್ಕೊಡೋಕಿನ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ಕೊಳ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾ ಹೇಳುವಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ಒಂದು ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ, ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ ಬನ್ನಿ ನೋಡ್ತಾ ಹೋಗೋಣ ಅವರು ಯಾವ ತರ ಮೋಸ ಹೋದ್ರು ಅಂತ ಹೇಳಿ. ನಾವು ಹಿಂಗೆ ಮಲೇಷ್ಯಾ ಟು ರಾಯಚೂರ್ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸೀಟಿನ ಪಕ್ಕದಲ್ಲಿ ಕುತ್ಕೊಂಡಿರೋರು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವರ ಒಂದು ಕತೆ ಹೇಳಿದ್ರು. ಮಲೇಷ್ಯಾಕ್ಕೆ ಬಂದು ಕೆಲಸಕ್ಕಾಗಿ ಮೋಸ ಹೋಗಿ ಮತ್ತೆ ಇವಾಗ ಇಂಡಿಯಾಗೆ ಹೋಗ್ತಾ ಇರೋಂತ ಒಂದು ಸ್ಟೋರಿನ ಹೇಳಿದ್ರು. ಸೊ ನಾವು ಅವಾಗ ಕೇಳಿದ್ವಿ ಏನ್ ನಿಮ್ಮ ಸ್ಟೋರಿ ಹೇಗೆ ಬಂದ್ರಿ ಅಂತ ಎಲ್ಲ ಕೇಳಿದಾಗ ಅವರು ಅವರ ಒಂದು ಸ್ಟೋರಿನ ಹೇಳಿದ್ರು. ಹಿಂಗೆ ಊರಲ್ಲಿ ಒಬ್ಬ ಏಜೆಂಟ್ ಇದ್ರಂತೆ, ಅವರು ಸಾಕಷ್ಟು ಜನನ ಫಾರಿನ್ಗೆ ಕೆಲಸಕ್ಕಾಗಿ ಕಳಿಸ್ತಾ ಇದ್ರಂತೆ. ಅದೇ ರೀತಿಯಾಗಿ ಇವ್ರಿಗೂ ಗೊತ್ತಾಗುತ್ತೆ, ಅವಾಗ ಇವ್ರು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವ್ರು ಒಬ್ಬರೇ ಅಲ್ಲ ಕಾಂಟ್ಯಾಕ್ಟ್ ಮಾಡಿರೋದು, ಇವರ ಒಂದು 4-5 ಜನ ಸ್ನೇಹಿತರ ಗುಂಪು ಸೇರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವ್ರು ಅವಾಗ ಹೇಳ್ತಾರೆ, ಇಲ್ಲ ಇಲ್ಲಿ ಸ್ಯಾಲ್ರಿ ಇಷ್ಟಿದೆ, ಇಲ್ಲಿ ಕಡಿಮೆ ಬರುತ್ತೆ, ಅಲ್ಲಿ ಹೋದ್ರೆ ಜಾಸ್ತಿ ಬರುತ್ತೆ ಅಂತ ಎಲ್ಲ ತರದೊಂದು ಆಮಿಷಗಳನ್ನ ಅವ್ರ ಮುಂದೆ ಒಡ್ಡಿ ಅವರು ದುಡ್ಡು ಸಹ ಕೊಟ್ಟಿರ್ತಾರೆ ಅವರಿಗೆ. ಇವರು ಕೊಟ್ಟಿರುವಂತ ದುಡ್ಡಲ್ಲಿನೇ ಅವರಿಗೆ ಪಾಸ್ಪೋರ್ಟ್ ನ ಮಾಡಿಸ್ಬಿಟ್ಟು ಹಾಗೆ ಟೂರಿಸ್ಟ್ ವೀಸಾನ ಕೂಡ ಮಾಡಿಸಿ ಅವ್ರನ್ನ ಅವರ ಊರಿಂದ ಮಲೇಷ್ಯಾಕ್ಕೆ ಕಳಿಸ್ತಾರೆ. ಇಲ್ಲಿ ಮಲೇಷ್ಯಾದಲ್ಲಿ ಕೂಡ ಅಷ್ಟೇ, ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋಕೆ ಇಲ್ಲಿ ಫ್ಯಾಕ್ಟ್ರಿಯಿಂದಾನೇ ಬಂದಿರ್ತಾರೆ. ಅವ್ರನ್ನ ರಿಸೀವ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಹಾಗೆ ಇಲ್ಲಿಗೆ ಬಂದು ಗ್ಲೌಸ್ ಫ್ಯಾಕ್ಟ್ರಿಗೆ ಸೇರ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಇರುವಂತ ಒಬ್ರು ಏಜೆಂಟ್ ಅವರ ಒಂದು ಪಾಸ್ಪೋರ್ಟ್ ನ ಕೂಡ ಇಸ್ಕೊಳ್ತಾರೆ. ಅವರಿಗೆ 1 ತಿಂಗಳಾಗುತ್ತೆ ಅವ್ರಿಗೆ ಸ್ಯಾಲ್ರಿ ಬರಲ್ಲ, 2ನೇ ತಿಂಗಳಾಗುತ್ತೆ ಅವ್ರಿಗೆ ಸ್ಯಾಲ್ರಿ ಬರಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇವರು ಒಂದು ಮೋಸದ ಜಾಗದಲ್ಲಿ ಸಿಗಾಕೊಂಡಿದೀವಿ ಅಂತ ಹೇಳಿ ಅವರಿಗೆ ಆವಾಗ ಗೊತ್ತಾಗುತ್ತೆ. ಸ್ನೇಹಿತರೆ ಇದಿಷ್ಟು ಅವರು ಯಾವ ತರ ಮೋಸ ಹೋದ್ರು, ಅವ್ರು ಯಾವ ತರ ಇಲ್ಲಿಗೆ ಬಂದ್ರು ಅನ್ನೋದು ಒಂದು ಭಾಗ ಆಯ್ತಂದ್ರೆ, ಅವರು ಏನ್ ತಪ್ಪು ಮಾಡಿದ್ರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಏನೇನೆಲ್ಲ ತಪ್ಪು ಮಾಡಿದ್ರು ಅಂತಂದ್ರೆ, ಅವರು ಟೂರಿಸ್ಟ್ ವೀಸಾ ಮೇಲೆ ಇಲ್ಲಿಗೆ ಬಂದಿದ್ದು ಮಲೇಷ್ಯಾಕ್ಕೆ. ಟೂರಿಸ್ಟ್ ವೀಸಾ ಅಂತಂದ್ರೆ ಏನು, ನೀವು ಪ್ರವಾಸಿಗರು ಅಷ್ಟೇ, ಇಲ್ಲಿ ಬಂದು ಕೆಲಸ ಹುಡುಕೋದಾಗ್ಲಿ ಅಥವಾ ಕೆಲಸ ಮಾಡೋದಾಗ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ರೈಟ್ಸ್ ಇರೋದಿಲ್ಲ. ಇಲ್ಲಿ ಜಸ್ಟ್ ನಾವು ಟೂರಿಸ್ಟ್ ಅಂದ್ರೆ ಒಲೆ ನೋಡೋಕೆ ಬಂದಿರೋರು ಅಷ್ಟೇ. ಅವ್ರಿಗೆ ಇಲ್ಲಿ ಟೂರಿಸ್ಟ್ ವೀಸಾ ಮೇಲೆ ಅವ್ರಿಗೆ ಇಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಇಲ್ಲಿ ಕೆಲಸ ಕೊಡಿಸ್ತಾರೆ, ಅದು ಇಲ್ಲಿಗಲ್ಲು. ಬಂದ್ಮೇಲೆ ಇಲ್ಲಿರುವಂತ ಏಜೆಂಟ್ ಕೂಡ ಅವರ ಒಂದು ಪಾಸ್ಪೋರ್ಟ್ ನ ಕೂಡ ಇಸ್ಕೊಂಡ್ ಬಿಡ್ತಾರೆ. ಸ್ನೇಹಿತರೆ, ನಾವು ಯಾವ್ದಾನ ಒಂದು ದೇಶಕ್ಕೆ ಕೆಲಸ ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಹತ್ರ ವರ್ಕ್ ಪರ್ಮಿಟ್ ಅನ್ನೋದು ಇರಲೇಬೇಕು. ಅಂದ್ರೆ ವರ್ಕ್ ಪರ್ಮಿಟ್ ವೀಸಾನ ಮಾಡಿಸ್ಕೊಂಡು ಇಲ್ಲಿಗೆ ಬರ್ಬೇಕಾಗತ್ತೆ. ನಾವು ಯಾವ್ದು ಕಂಪ್ನಿ ಬರ್ತಾ ಇದೀವಲ್ಲ ಅವರೇ ನಮ್ಮ ಒಂದು ಪಾಸ್ಪೋರ್ಟ್ ವೀಸಾ ಕೂಡ ಮಾಡಿಸಿ ಕೊಡ್ತಾರೆ. ನಾವು ಅಲ್ಲಿದ್ದಾಗ ಸ್ಟೇಜ್ 1 ವೀಸಾನ ಮಾಡಿಸಿರ್ತಾರೆ, ಇಲ್ಲಿಗೆ ಬಂದ್ಮೇಲೆ ಸ್ಟೇಜ್ 2 ವೀಸಾನ ಕಂಪ್ಲೀಟ್ ಮಾಡ್ತಾರೆ ಆ ಒಂದು ಪ್ರೊಸೆಸ್ ನ. ಟೂರಿಸ್ಟ್ ವೀಸಾ ಮೇಲೆಲ್ಲ ಬಂದು ಇಲ್ಲಿ ವರ್ಕ್ ಮಾಡೋದು ಅದು ಸಾಧ್ಯನೇ ಇಲ್ಲ. ವರ್ಕ್ ಪರ್ಮಿಟ್ ಇದ್ರೆ ಮಾತ್ರನೇ ಬೇರೆ ದೇಶಕ್ಕೆ ಹೋಗಿ ನಾವು ಕೆಲಸ ಮಾಡೋಕೆ ಸಾಧ್ಯ. ಸ್ನೇಹಿತರೆ, ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಅಲ್ಲಿರೋ ಏಜೆಂಟ್ಗಳು ಹೇಳ್ತಾರೆ ಇಲ್ಲಿ ಟೂರಿಸ್ಟ್ ವೀಸಾ ಮೇಲೆ ಹೋಗಿ ಪರವಾಗಿಲ್ಲ ಆ ದೇಶದಲ್ಲಿ ಇರ್ಬೋದು, ಇಲ್ಲ ಆಮೇಲೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಅಂತ ಎಲ್ಲಾನು ಹೇಳ್ತಾರೆ. ಅದು ಇಂಪಾಸಿಬಲ್ ಸ್ನೇಹಿತರೆ. ಒಂದ್ಸತಿ ನಾವು ಟೂರಿಸ್ಟ್ ವೀಸಾ ಮೇಲೆ ಒಂದು ದೇಶಕ್ಕೆ ಬಂದಾಗ ಅದನ್ನ ಇಲ್ಲಿಯೇ ಇದ್ದು ಅದನ್ನ ವರ್ಕ್ ಪರ್ಮಿಟ್ ಆಗಿ
ಚೇಂಜ್ ಮಾಡಿಸೋಕೆ ಆಗೋದೇ ಇಲ್ಲ. ಹಾಗೆ ಈ ಟೂರಿಸ್ಟ್ ವೀಸಾ ಅನ್ನೋದನ್ನ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ 15 ದಿನಕ್ಕೆ ಅಥವಾ 1 ತಿಂಗಳಿಗೆ ಆ ತರ ಒಂದು ಡ್ಯೂರೇಷನ್ ಅಲ್ಲಿ ಮಾಡಿರ್ತಾರೆ. ಆ ಒಂದು ಡ್ಯೂರೇಷನ್ ಅಲ್ಲಿನೇ ನೀವು ಎಕ್ಸಿಟ್ ಆಗ್ಬೇಕಾಗುತ್ತೆ ಈ ಒಂದು ಕಂಟ್ರಿನ. ಅಲ್ಲೇ ಇದ್ದು ನಾವು ಕೆಲಸನ ಹುಡ್ಕೊಂಡು ಅಲ್ಲೇ ಕೆಲಸ ಮಾಡೋಕೆ ಕಂಟಿನ್ಯೂ ಮಾಡೋ ಕೂಡ ಅಲ್ಲಿ ಇರೋದಿಲ್ಲ. ಆ ತರ ಎಲ್ಲ ಮಾಡಿದ್ರೆ ಅದು ಇಲ್ಲೀಗಲ್ ಆಗತ್ತೆ. ಸ್ನೇಹಿತರೆ, ಇನ್ ಫ್ಯೂಚರ್ ನೀವೇನಾದ್ರೂ ಈ ತರ ಒಂದು ಟೂರಿಸ್ಟ್ ವೀಸಾ ಮೇಲೆ ನಿಮ್ಮನ್ನ ಕಳಿಸ್ತಾ ಇದ್ರು ಅಂತಂದ್ರೆ ನೀವು ಅಲ್ಲಿ ಒಂದ್ಸತಿ ಡಬಲ್ ಚೆಕ್ ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಅವರು ಏನೆಲ್ಲ ತಪ್ಪು ಮಾಡಿದ್ರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್, ಅವ್ರ ಈ ಒಂದು ಮೋಸದ ಜಾಲದಿಂದ ಯಾವ ತರ ತಪ್ಪಿಸ್ಕೊಂಡು ನಮ್ಮ ದೇಶಕ್ಕೆ ಮರಳ್ತಾರೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅವ್ರು ಇಲ್ಲಿ ಬಂದು 2-3 ತಿಂಗಳಾಗಿರುತ್ತೆ, ಆದ್ರೆ ಅವ್ರಿಗಿನ್ನ ಸ್ಯಾಲ್ರಿನೇ ಬಂದಿರೋದಿಲ್ಲ. ಹಾಗೆ ಅವ್ರನ್ನ ವಾಪಸ್ ಹೋಗ್ತೀವಿ ಅಂತಂದ್ರು ಇವ್ರಿಗೆ ಪಾಸ್ಪೋರ್ಟ್ ನ ಇವ್ರಿಗೆ ಕೊಡ್ತಾ ಇರೋದಿಲ್ಲ. ಇವ್ರು ಇಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ಬಿಟ್ಟು ಹಾಗೆ ಹೀಗೆ ಅವ್ರು ಇವ್ರ ಹೆಲ್ಪ್ ನ ತಗೊಂಡು ತೆಲುಗು ಕಮ್ಯುನಿಟಿನ ರೀಚ್ ಆಗ್ತಾರೆ. ಅವಾಗ ಅವರು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಇಂಡಿಯನ್ ಎಂಬಾಸಿನ ಸೇರಿಸ್ತಾರೆ. ಅವಾಗ ಇಂಡಿಯನ್ ಎಂಬಾಸಿ ಅವರು ಇವ್ರಿಗೆ ಉಳ್ಕೊಳ್ಳೋಕೆ ಒಂದು ಜಾಗದ ವ್ಯವಸ್ಥೆನ ಮಾಡಿ ಹಾಗೆ ಇವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇತ್ತು ಅದನ್ನೆಲ್ಲ ತಗೊಂಡು ಇವರಿಗೆ ಒಂದು ವೈಟ್ ಪಾಸ್ಪೋರ್ಟ್ ನ ಮಾಡಿಸ್ಕೊಡ್ತಾರೆ. ವೈಟ್ ಪಾಸ್ಪೋರ್ಟ್ ನ ಮಾಡಿಸ್ಕೊಟ್ಟು ಇವರಿಗೆ ಫ್ಲೈಟ್ ಟಿಕೆಟ್ ಅಂದ್ರೆ ಮಲೇಷ್ಯಾ ಟು ಹೈದರಾಬಾದ್ ನ ಕೂಡ ಒಂದು ಫ್ಲೈಟ್ ಟಿಕೆಟ್ ನ ಮಾಡಿಸ್ಬಿಟ್ಟು ಇಲ್ಲಿಂದ ಅವ್ರನ್ನ ಕಳಿಸ್ತಾರೆ. ಅಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ಹೈದರಾಬಾದ್ ಅಲ್ಲಿ ಇವ್ರನ್ನ ರಿಸೀವ್ ಮಾಡ್ಕೊಳಕ್ಕೆ ಇಂಡಿಯನ್ ಎಂಬಾಸಿ ಮೆಂಬರ್ಸ್ ಬಂದಿರ್ತಾರೆ. ಒಂದು ನೋಟ್ ಇಟ್ಕೊಂಡು ಅಂದ್ರೆ ಅವರ ಒಂದು ಹೆಸರು ಇಟ್ಕೊಂಡು ಫ್ಲೈಟ್ ಆಚೆನೆ ವೇಟ್ ಮಾಡ್ತಾ ಇದ್ರು. ಅವ್ರನ್ನ ಕರ್ಕೊಂಡು ಮತ್ತೆ ಅವರ ಒಂದು ಹಳ್ಳಿ ಊರಿಗೆ ಎಷ್ಟಾಗುತ್ತೆ ಏನು ಅಂತ ಎಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಅವ್ರ ಊರಿಗೆ ಸೇರಿಸ್ತಾರೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ಒಂದು ಸ್ಟೋರಿ. ಸ್ನೇಹಿತರೆ, ನಾನು ಆಮೇಲೆ ವೈಟ್ ಪಾಸ್ಪೋರ್ಟ್ ಅಂದ್ರೆ ಏನು ಅಂತ ಎಲ್ಲ ಗೂಗಲ್ ಮಾಡಿದಾಗ ನನಗ್ ಗೊತ್ತಾಗಿದ್ದು, ವೈಟ್ ಪಾಸ್ಪೋರ್ಟ್ ಅಂತಂದ್ರೆ ಗವರ್ಮೆಂಟ್ ಆಫೀಷಿಯಲ್ಸ್ ಗೆ ಗವರ್ಮೆಂಟ್ ಕೆಲಸಕ್ಕಾಗಿ ಏನಾದ್ರು ಅವರು ಫಾರಿನ್ ಕಂಟ್ರೀಸ್ ನ ವಿಸಿಟ್ ಮಾಡ್ತಾ ಇದ್ರೆ ಅವರಿಗೆ ಕೊಡ್ತಾರೆ. ಒಂದು ಎಮರ್ಜೆನ್ಸಿ ಪರ್ಪಸ್ ಆಗಿ ಈ ಒಂದು ವೈಟ್ ಪಾಸ್ಪೋರ್ಟ್ ನ ಕೊಡ್ತಾರೆ. ಇದು ಒಂದು 4-5 ಪೇಜಸ್ ಅಷ್ಟೇ ಇರುತ್ತೆ. ಒಂದು ಎಮರ್ಜೆನ್ಸಿ ಪರ್ಪಸ್ ಈ ಒಂದು ವೈಟ್ ಪಾಸ್ಪೋರ್ಟ್ ನ ಕೊಡ್ತಾರೆ. ಸ್ನೇಹಿತರೆ, ಈ ತರದ ಪ್ರಾಬ್ಲಮ್ ಇದೊಂದೇ ಅಲ್ಲ, ಸಾಕಷ್ಟು ಜನಕ್ಕೆ ಈ ತರದ ಪ್ರಾಬ್ಲಮ್ಸ್ ಎಲ್ಲವೂ ಆಗೇ ಇರುತ್ತೆ. ಸೊ ನೀವು ಈ ತರದ ಒಂದು ಏನಾದ್ರು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಿದ್ದು, ಹಾಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಬೇರೆಯವ್ರಿಗೆ ಕೊಟ್ಟು ಅವ್ರು ನಿಮಗೆ ವಾಪಸ್ ಕೊಡ್ತಾ ಇಲ್ಲ, ಆ ತರದ ಏನಾದ್ರು ಒಂದು ನೀವು ಒಂದು ಪ್ರಾಬ್ಲಮ್ ಗೆ ಸಿಗಾಕೊಂಡಿದ್ರೆ ಹೊರ ದೇಶದಲ್ಲಿ ಇದ್ದು ನಿಮ್ಮ ಸಹಾಯಕ್ಕೆ ಇಂಡಿಯನ್ ಗವರ್ಮೆಂಟ್ ಇದ್ದೇ ಇರುತ್ತೆ. ಇಂಡಿಯನ್ ಎಂಬಾಸಿ ಅವರು ಎಲ್ಲಾ ದೇಶದಲ್ಲೂ ಇದ್ದಾರೆ. ಸೊ ನೀವು ಅವ್ರನ್ನ ರೀಚ್ ಆದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಸ್ನೇಹಿತರೆ, ನನ್ಗೆ ಈ ಒಂದು ಟೈಮಲ್ಲಿ ಸುಷ್ಮಾ ಸ್ವರಾಜ್ ಅವ್ರನ್ನ ತುಂಬಾನೇ ನೆನೆಸ್ಕೊಂಡೆ. ಯಾಕಂತಂದ್ರೆ ಅವ್ರು ಬರೋಕಿನ ಮುಂಚೆ ಯಾರಿದ್ರೇನೋ ಫಾರಿನ್ ಮಿನಿಸ್ಟರ್, ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಅವರು ಬಂದ್ಮೇಲೆ ತುಂಬಾನೇ ಒಂದು ಹತ್ತಿರವಾದ ಸಂಬಂಧನ ಬೆಳೆಸ್ಕೊಂಡ್ರು, ಒಂದು ಬ್ರಿಡ್ಜ್ ತರ ಆಗ್ಬಿಟ್ಟಿದ್ರು. ಏನಾದ್ರು ಇತ್ತು ಅಂತಂದ್ರು ಒಂದು ಟ್ವೀಟ್ ಮಾಡಿದ್ರೆ ನಮ್ಗೆ ಒಬ್ರು ಇದಾರೆ, ನಮ್ಮನ್ನ ಸೇವ್ ಮಾಡಕ್ಕೆ ಒಬ್ರು ಇದಾರೆ ನಮ್ಮ ದೇಶದಲ್ಲಿ ಅಂತ ಹೇಳಿ ಒಂದು ನಂಬಿಕೆಯನ್ನ ಸೃಷ್ಟಿಸಿದ್ದಾರೆ. ಹಾಗೆ ಒಂದು ಸೋಷಿಯಲ್ ಮೀಡಿಯಾನ ಅವರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವ್ದೇ ಏನೋ ಒಂದು ಸುಮ್ಮನೆ ಟ್ವೀಟ್ ಮಾಡೋಕ್ಕಾಗಲಿ ಅದರದಕ್ಕೆಲ್ಲ ಅಲ್ಲ, ಒಂದು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಎಲ್ಲೇ ಇರಿ, ಏನಾದ್ರು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರಿ, ನಿಮ್ಗೆ ಇಂಡಿಯನ್ ಗವರ್ಮೆಂಟ್ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡಕ್ಕೆ ಅವರ ಒಂದು ಕೈ ಇದೆ. ಇದಿಷ್ಟು ಇವತ್ತಿನ ನನ್ನ ಒಂದು ವಿಡಿಯೋ ಆಗಿತ್ತು. ಸ್ನೇಹಿತರೆ, ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಯಾರಾದ್ರೂ ಈ ತರ ಒಂದು ಮೋಸಕ್ಕೆ ಒಳಗಾಗಿರುವಂತ ಒಂದು ನಿಮ್ಮ ಒಂದು ಸ್ಟೋರಿ ಇತ್ತು ಅಂತಂದ್ರೆ ನನಗೆ ತಿಳಿಸಿ ಅಂತ ಹೇಳಿದ್ದೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್, ನಿಮ್ಗೆ ಏನಾದ್ರೂ ಈ ತರದೊಂದು ಅನುಭವ ಆಗಿರ್ಬೋದು ಅಥವಾ ಇದೇ ರೀತಿ ಅಲ್ಲ, ಹೊರ ದೇಶದಲ್ಲಿ ಇದ್ದು ಅಂತ ಅಲ್ಲ, ನಿಮ್ಗೆ ಪರ್ಸ್ನಲಿ ನಿಮ್ಮೂರಲ್ಲೇನೆ ಏನಾದ್ರೂ ಒಂದು ಮೋಸ ಆಗಿರ್ಬೋದು, ಒಂದು ಸ್ಕ್ಯಾಮ್ ತರದಲ್ಲ ನಿಮ್ಗೆ ಗೊತ್ತಾಗಿರ್ಬೋದು, ನಿಮ್ಗೆ ಆ ತರ ಒಂದು ಸ್ಟೋರಿ ಇತ್ತು ಅಂತಂದ್ರೆ ಪ್ಲೀಸ್ ನನ್ಗೆ ತಿಳಿಸಿ. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ಅವಾಗ ಅವ್ರುಗಳು ಇಂಥ ಒಂದು ಮೋಸಕ್ಕೆ ಒಳಗಾಗೋದ್ರಿಂದ ಕಾಪಾಡ್ಕೊಳ್ಬಹುದು. ನನ್ನ ಒಂದು ಇಮೇಲ್ ಐಡಿ ಕೆಳಗಡೆ ಡಿಸ್ಪ್ಲೇ ಆಗಿರುತ್ತೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ನಿಮ್ಮ ಒಂದು ಸ್ಟೋರಿನ ನೀವು ಕಳಿಸ್ಬಹುದು. ಸೊ ದಟ್ ನಾನು ಎಲ್ರಿಗೂ ಹೇಳ್ತೀನಿ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ವಿಡಿಯೋ. ಇದು ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ಜನಕ್ಕೆ ಈ ಒಂದು ವಿಡಿಯೋ ಇಂದ ಯೂಸ್ ಆಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.